ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ನೋಡೋದ್ರಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾದ್ರೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಕಡ್ಡಾಯವಾಗಿರಬೇಕಾಗುತ್ತೆ. ಅದರಲ್ಲಿ ನಿಮಗೊಂದು ಫಾರ್ಮೆಟ್ ಅಂತ ಇರುತ್ತೆ, ಆ ಫಾರ್ಮೆಟಲ್ಲಿ ಮ್ಯಾಂಡೇಟರಿ ಇರಬೇಕಾಗುತ್ತೆ. ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬರ್ನ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಕೂಡ ಬರ್ತಾಹೋಗ್ತದೆ. ಇಲ್ಲಿ ಮೇಯ್ನ್ ಆಗಿ ವಿದ್ಯಾರ್ಥಿಗಳಿಗೆ ಅಲ್ಲ ನಿಮಗೆ ಡೇಟ್ ಇರಬೇಕಾಗುತ್ತೆ. ಇಲ್ಲಿ ನೋಡೋದಾದ್ರೆ ನೇಮು, ಫುಲ್ಲು, ಪೋಸ್ಟಲ್ ಅಡ್ರೆಸ್ಸು ಮತ್ತು ಟೆಲಿಫೋನ್ ನಂಬರ್ ಬಂದುಬಿಟ್ಟು ಇರಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲ ನಿಮಗೆ ಇನ್ಸ್ಟಿಟ್ಯೂಷನ್ಸ್ ಎಲ್ಲಿ ಬಂದುಬಿಟ್ಟು ಮ್ಯಾಂಡೇಟ್ರಿ, ಮತ್ತು ಪ್ರಿನ್ಸಿಪಲ್ ಸಿಗ್ನೇಚರ್ ಕೂಡ ಮ್ಯಾಂಡೇಟ್ರಿ. ಅಲ್ಲ ನಿಮ್ಮ ನೇಮು ಕೂಡ, ನಿಮ್ಮ ಡೇಟ್ ಆಫ್ ಬರ್ತ್, ಎಲ್ಲಿಂದ ಎಷ್ಟನೇ ಅವ್ರಿಗೆ ಓದಿದ್ದೀರಾ, ಮದರ್ ಟಂಗ್ ಆಫ್ ಕ್ಯಾಂಡಿಡೇಟ್ ಅಂತಿದ್ದಾರೆ, ಅದನ್ನು ಇಲ್ದಿರೋ ಆಗುತ್ತೆ ಇಲ್ದಿದ್ರು ಆಗುತ್ತೆ. ಅದನ್ನು ಕೂಡ ಇಷ್ಟು ಕೂಡ ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಇರಬೇಕಾಗುತ್ತೆ. ಇನ್ನು ಈ ಕಡೆ ಕೌಂಟರ್ ಸೈನ್ ಬೈ ಮೀ ಅಂತ ಇದೆ, ಅಲ್ಲಿ ನಿಮ್ಮ ಡಿ ಡಿ ಪಿ ಐ ಸೈನ್ ಕೂಡ ಕಡ್ಡಾಯವಾಗಿ ಇರಬೇಕಾಗುತ್ತೆ. ಈ ರೀತಿ ನಿಮಗೆ ಇಷ್ಟು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇದ್ದರೆ ಸಾಕು, ನಿಮಗೆ ಆರಾಮಾಗಿ ಬಂದುಬಿಟ್ಟು ಇದು ಅಸೆಟಬಲ್ ಆಗುತ್ತೆ. ಅಡ್ರೆಸ್ಸು, ಸೀಲು ಬಂದುಬಿಟ್ಟು ಕಂಪಲ್ಸರಿ ಆಗಿರುತ್ತೆ.